ಗೋಯಿಂಗ್ ಟು ಅ ಮೂವಿ ಅಲೋನ್ ಆಟೋನ ತುಂಬಾ ಕಮ್ಮಿ ಬೆಲೆಯಲ್ಲಿ ಬುಕ್ ಮಾಡ್ಕೋತೀನಿ. ಅದು ಯಾವ ಆಪ್ ಅಂದ್ರೆ ಹಲೋ ಹಾಯ್ ನಮಸ್ತೆ, ನಾನು ಸ್ವಾತಿ. ವೆಲ್ಕಮ್ ಟು ಸ್ವಾತಿ ಶಿವಕುಮಾರ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಗೋಯಿಂಗ್ ಟು ಅ ಮೂವಿ ಅಲೋನ್. ಒಬ್ಬಳೇ ಮೂವಿ ನೋಡಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಸಂಡೇ ಅಂಡ್ ಐ ವಾಸ್ ಫೀಲಿಂಗ್ ಲಿಟ್ಲ್ ಲೋ ಅಂಡ್ ಬೋರ್ಡ್. ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಸರಿ, ಈಗ ಹೆಂಗು ಮೂವೀಸ್ ಎಲ್ಲ ರಿಲೀಸ್ ಆಗಿದೆ ಅಲ್ಲ, ಮೂವಿ ನೋಡೋಣ ಅಂತ ಅನ್ಕೊಂಡೆ. ಒಬ್ಳೆ ನಾನು ಇದೇನು ಫಸ್ಟ್ ಟೈಮ್ ಅಲ್ಲ ಒಬ್ಳೆ ಮೂವಿಗೆ ಹೋಗ್ತಾ ಇರೋದು. ಸುಮಾರು ಸತಿ ಈ ಥರ ಒಬ್ಳೆ ಮೂವಿಗೆ ಹೋಗಿದ್ದೀನಿ. ಯಾರಾದರೂ ಸೋಲೋ ಮೂವಿ ಟೈಮ್ ಅಥವಾ ನಿಮ್ಮ ಒಬ್ಬರೇ ಮೂವಿಗೆ ಹೋಗಿಲ್ಲ ಅಂದರೆ ಟ್ರೈ ಮಾಡಿ, ಟ್ರಸ್ಟ್ ಮೀ, ನೀವು ನಿಮ್ಮ ಕಂಪ್ನಿನ ತುಂಬಾ ಎಂಜಾಯ್ ಮಾಡ್ತೀರಾ. ಒನ್ಸ್ ಇನ್ ಅ ವೈಲ್ ನಿಮಗೆ ನೀವು ಟೈಮ್ ಕೊಟ್ಕೋಬೇಕು. ಒಬ್ಬರೇ ಆಚೆ ಹೋಗಿ ಎಕ್ಸ್ಪ್ಲೋರ್ ಮಾಡಿ, ಎಂಜಾಯ್ ಯುವರ್ ಟೈಮ್. ಇಟ್ ಬ್ರಿಂಗ್ಸ್ ಲಾಟ್ಸ್ ಆಫ್ ಚೇಂಜಸ್ ಇನ್ ಯುವರ್ ಲೈಫ್ ಆಲ್ಸೋ. ತುಂಬಾ ಹೊಸ ವಿಷಯಗಳನ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಒಬ್ಬರೇ ಇದ್ದಾಗ ಏನು ಮಾಡ್ತೀರಾ, ನೀವು ಏನಾಗಿರ್ತೀರಾ ಅಂತ ನಿಮ್ಗೆ ಅರ್ಥ ಆಗುತ್ತೆ. ವಾಟ್ ಆರ್ ಯು ಅನ್ನೋದು ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ವೆನ್ ಯು ಸ್ಪೆಂಡ್ ಟೈಮ್ ಅಲೋನ್ ಆರ್ ವೆನ್ ಯು ಗೋ ಔಟ್ ಅಲೋನ್. ಐ ಕ್ವಿಕ್ಲಿ ಗೆಟ್ ರೆಡಿ ಆ್ಯಂಡ್ ಗೆಟ್ ಬ್ಯಾಕ್ ಟು ಯು. ಐ ಆಮ್ ಬ್ಯಾಕ್. ಐ ಕ್ವಿಕ್ಲಿ ಗಾಟ್ ರೆಡಿ. ನಾನಿವತ್ತು ಮೂವಿಗೆ ಹೋಗ್ತಿರೋದ್ರಿಂದ ನನ್ನ ಡೇ ತುಂಬ ಕಂಫರ್ಟಬಲ್ ಆಗಿರಬೇಕು. ಅದಕ್ಕೆ ನಾನು ಹಾಕಿರೋದು ಓವರ್ ಸೈಜ್ ಟೀ ಶರ್ಟ್, ಟ್ರೆಗಿನ್ ಆ್ಯಂಡ್ ನಡೆಯೋಕ್ಕೂ ತುಂಬ ಕಂಫರ್ಟಬಲ್ ಫೀಲ್ ಮಾಡಬೇಕು ಅಂತ ಕ್ರಾಕ್ಸ್ ಹಾಕೊಳ್ತಾ ಇದ್ದೀನಿ. ಇವಾಗ ಕ್ಯಾಬ್ ಇಲ್ಲ, ಆಟೋ ಬುಕ್ ಮಾಡಬೇಕು, ಬನ್ನಿ ನನ್ನ ಜೊತೆ. ನಾನು ಒಬ್ಳೇ ಇದ್ದಾಗ ಆಟೋಲ್ಲಿ ಹೋಗಕ್ಕೆ ಪ್ರಿಫರ್ ಮಾಡ್ತೀನಿ. ಆ್ಯಂಡ್ ನಿಮ್ಗೆ ಇನ್ನೊಂದು ಹೇಳಲ್ಲ, ನಾನು ಆಟೋನ ತುಂಬ ಕಮ್ಮಿ ಬೆಲೆಯಲ್ಲಿ ಬುಕ್ ಮಾಡ್ಕೋತೀನಿ. ಅದು ಯಾವ ಆ್ಯಪ್ ಅಂದರೆ ನಮ್ಮ ಯಾತ್ರಿ ಅನ್ನೋ ಒಂದು ಆ್ಯಪ್. ಅದು ನಮ್ಮ ಕನ್ನಡದವರೇ ಬಿಲ್ಡ್ ಮಾಡಿರೋ ಅಂಥ ಆ್ಯಪ್ ಇದು. ಇದು ಬೇರೆ ಎಲ್ಲ ಆ್ಯಪ್ಗಳಿಗೆ ಕಂಪೇರ್ ಮಾಡಿದ್ರೆ ಈ ಆ್ಯಪಲ್ಲಿ ನಿಮಗೆ ಆಟೋ ಬುಕ್ ಮಾಡೋ ಪ್ರೈಸ್ ತುಂಬಾ ಕಮ್ಮಿ ಆಗಿರುತ್ತೆ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಈ ಆ್ಯಪ್ಲಿಕೇಶನಲ್ಲಿ ನಾವು ಆಟೋ ಬುಕ್ ಮಾಡೋದ್ರಿಂದ ಯಾವುದೇ ಕಮಿಷನ್ ಅಂತ ಆ ಅಪ್ಲಿಕೇಶನ್ ಅವರಿಗೆ ಹೋಗೋದಿಲ್ಲ ಬೇರೆ ಆ್ಯಪ್ಗಳ ಥರ. ಸೊ ನಾವು ಎಲ್ಲ ಅಮೌಂಟ್ನು ಡ್ರೈವರಿಗೇ ಪೇ ಮಾಡ್ತೀವಿ. ನಮ್ಮಿಂದ ಒಬ್ಬರಿಗೆ ಸಹಾಯ ಆಗುತ್ತೆ ಅಂದರೆ ಮಾಡಬೇಕು ಅಲ್ವಾ. ಹೋಪ್ ಈ ಒಂದು ಇನ್ಫಾರ್ಮೇಷನ್ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ. ಆ್ಯಂಡ್ ಮಾತಾಡ್ತಾ ಮಾತಾಡ್ತಾ ಮಾಲ್ ಬಂದೇ ಬಿಡ್ತು. ನಾನು ಪಿ ವಿ ಆರ್ಗೆ ಹೋಗಬೇಕಿತ್ತು, ಬಟ್ ನಾನು ಸ್ವಲ್ಪ ಬೇಗ ರೀಚ್ ಆಗಿದ್ದೆ, ಇನ್ನೂ ನನ್ನ ಹತ್ರ ಸಾಕಷ್ಟು ಟೈಮ್ ಇತ್ತು. ಸರಿ ಆಯಿತು, ವಿಂಡೋ ಶಾಪಿಂಗ್ ಮಾಡೋಣ ಅಂತ ವೆಸ್ಟ್ ಸೈಡ್ಗೆ ಬಂದೆ. ಹಾಗೆ ಒಂದು ರೌಂಡ್ ಹಾಕಿದೆ. ಆ್ಯಂಡ್ ನಿಮ್ಗೆಲ್ಲರಿಗೂ ಒಂದು ವಿಷಯ ಹೇಳ, ವೆಸ್ಟ್ ಸೈಡ್ ಪಕ್ಕದಲ್ಲೇ ಗ್ರೌಂಡ್ ಫ್ಲೋರಲ್ಲಿ ಲ್ಯಾಂಡ್ ಮಾರ್ಕ್ ಅಂತ ಒಂದು ಸ್ಟೋರ್ ಇದೆ ಆಯಿತಾ. ಅಲ್ಲಿ ಸಮ್ಟೈಮ್ಸ್ ಆಫರ್ ಕೂಡ ಇರುತ್ತೆ, 50% ಆಫ್ ಆ ಥರ. ನಾನು ಹೋದಾಗಿತ್ತು. ಆ್ಯಂಡ್ ಇಲ್ಲಿ ಆಫರ್ ಇಲ್ಲ ಅಂದ್ರೂ ಪ್ರಾಡಕ್ಟ್ಸ್ ತುಂಬ ಕಮ್ಮಿ ಬೆಲೆಗೆ ಸಿಗುತ್ತೆ. ಆಮೇಲೆ ಝಾರಾ ಅಲ್ಲಿ ಕೂಡ 70% ಆಫ್ ನಡೀತಾ ಇತ್ತು. ಸರಿ ಆಯಿತು ಅಂತ ಒಳಗಡೆ ಹೋದೆ. ಇದರಲ್ಲೆಲ್ಲ ಆಫ್ ಇದ್ದರೂ ಕೂಡ ಬಟ್ಟೆ ಕಾಸ್ಟ್ಲಿ ಅಂತಲೇ ಅನಿಸುತ್ತೆ. ಅಷ್ಟರಲ್ಲಿ ಶೋ ಟೈಮ್ ಆಗಿತ್ತು. ಸರಿ ಆಯಿತು ಅಂತ ಮೂವಿ ಥಿಯೇಟರ್ ಒಳಗಡೆ ಎಂಟರ್ ಆದೆ. ಚೆಕಿಂಗ್ ಪ್ರಾಸೆಸ್ ಎಲ್ಲ ಮುಗಿಸ್ಕೊಂಡು ಮೂವಿ ಅಂದಮೇಲೆ ಆಬ್ವಿಯಸ್ಲಿ ಏನಾದರೂ ಸ್ನ್ಯಾಕ್ಸ್ ತೊಗೊಂಡು ಹೋಗಬೇಕು ಅಲ್ವಾ. ಮೂವಿ ಜೊತೆಗೆ ಸ್ನ್ಯಾಕ್ಸ್ನ ಕೂಡ ಎಂಜಾಯ್ ಮಾಡ್ತಿದ್ದೆ. ಮೂವಿ ಎಲ್ಲ ಮುಗಿದ ಮೇಲೆ ನಾನು ನಿಮಗೆ ಸಿಗ್ತೀನಿ. ಮೂವಿ ಎಲ್ಲ ಮುಗಿಸ್ಕೊಂಡು ಪಿ ವಿ ಆರಿಂದ ಆಚೆ ಬಂದೆ. ಮ್ಯಾಗಿ ತಿಂತ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಗೋಯಿಂಗ್ ಟು ಮೂವಿ ಅಲೋನ್ ವ್ಲಾಗ್ ಇಷ್ಟ ಆಗಿದೆ ಅಂತ. ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರ ಪ್ರೋತ್ಸಾಹ ನನಗೆ ತುಂಬಾ ಮುಖ್ಯ. ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.